ಮುಂದಿನ ಕ್ಷೇತ್ರ ಇನ್ನು ಮುಂದಿನ ಕ್ಷೇತ್ರ ಚಿಂಚೋಳಿ ಡಾಕ್ಟರ್ ಅವಿನಾಶ್ ಜಾಧವ್ ತಂದೆ ಕೊಟ್ಟು ರಾಜೀನಾಮೆ ಕೊಟ್ಟ ಮೇಲೆ ಗೆದ್ದು ಬಂದಂತಹ ಅವಿನಾಶ್ ಜಾಧವ್ ಬೈ ಎಲೆಕ್ಷನ್ ಅಲ್ಲಿ ಮುಂದೆ ಅವರೇ ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿಗೆ ಕಾಂಗ್ರೆಸ್ ಇಂದ ಸುಭಾಷ್ ರಾಥೋಡ್ ಹಾಗೆ ಸಂಜೀವ್ ಯಾಕ ಜೆ ಡಿ ಎಸ್ ಇಂದ ಸಂಜೀವ್ ಯಾಕಾಪುರ ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆಗೆ ಇದಾಗ್ತಾ ಇದೆ ಬಟ್ ಡಾಕ್ಟರ್ ಅವಿನಾಶ್ ಜಾಧವ್ ಅಂದರೆ ಏನಿಲ್ಲಿ ಅವರ ಅವಿನಾಶ್ ಜಾಧವ್ ಅವರ ಸಮುದಾಯದ ಮತಗಳು ಹೆಚ್ಚಾಗಿರುವ ಕಾರಣ ಜೊತೆಗೆ ಅವ್ರ ತಂದೆ ಎಂ ಪಿ ಬೇರೆ ಆಗಿದ್ದಾರೆಲ್ಲ ಒಂದಷ್ಟು ಪಾರ್ಟಿ ಪಕ್ಷ ಯಾಕಂದ್ರೆ ಹಿಂದೆ ಸುನೀಲ್ ವಲಾಪುರ ಬಿಜೆಪಿ ಗೆದ್ದಿರಿ ಎಂಟರ್ ಅಲ್ಲಿ ಗೆದ್ದಿದ್ರು ಬಿಜೆಪಿ ಜೊತೆಗೆ ಡಾಕ್ಟರ್ ಅವಿನಾಶ್ ಜಾಧವ್ ಅಂದ್ರೆ ಉಮೇಶ್ ಜಾಧವ್ ಅವ್ರ ಫ್ಯಾಮಿಲಿ ಬಿಜೆಪಿ ಜೊತೆಗೆ ಅವ್ರದ್ದು ಎಲ್ಲ ಸೇರಿದಂತೆ ಸ್ಟ್ರೆಂತ್ ಜಾಸ್ತಿ ಇದೆ ತ್ರಿಕೋನ ಸ್ಪರ್ಧೆ ಕಡೆ ಇದು ಕೂಡ ತಿರುಗಬಹುದು ಮೇಲ್ನೋಟಕ್ಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಕಾಣ್ತಾ ಇದೆ ಬಟ್ ಸಂಜೀವ್ ಡಿ ಜೆಡಿಎಸ್ ಆ ಕ್ಯಾಂಡಿಡೇಟ್ ಕೂಡ ಜ್ವರ ಓಡಾಡ್ತಾ ಇದ್ದಾರೆ ಬಟ್ ಈ ಕ್ಷೇತ್ರದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಬಿಜೆಪಿ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ